Oh,
ನಿನ್ನಂತಾಗದೆ ನನ್ನವನಾಗದೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿಲುಕದ ಹಣ್ಣನೆ ನಾತರಲಾರೆ ಮೇಲಕ್ಕೆ ಎಗರಿ ಹನುಮಾನ್ ನಿಲುಕದ ಹಣ್ಣನೆ ನಾತರಲಾರೆ ಮೇಲಕ್ಕೆ ಎಗರಿ ಹನುಮಾನ್ ಸೂರ್ಯ ಶನಿದೇವ ಸೂರ್ಯಪುತ್ರ ನೋಡಿ ಐತಿಹಾಸಿಕವಾದ ಆಂಜನೇಯ ಶಿಷ್ಯ ಆಂಜನಾದ್ರಿಗೆ ಕರೆಸ್ಕೊಂಡ್ಬಿಟ್ಟು ನೋಡಿ ಇವತ್ತಿನ ವಿಶೇಷವಾದಂತ ಸಭೆಗೆ ನಮ್ಮ ರಾಜ್ಯ ಖಜಾಂಚಿಗಳಾದಂತ ಆನಂದವರು ತುಂಬಾ ಜನ ಉತ್ತರ ಕರ್ನಾಟಕದ ಪಡೆದಿಲ್ಲ ಅವರು ಎದ್ದು ನಿಮ್ಗೆಲ್ಲ ಇಲ್ಲಿ ನೋಡಿ ಎಲ್ಲರಿಗೆ ಕೈಯತ್ತಾ ಇದ್ದಾರೆ ಆಂಜನೇಯರು ಆನಂದ್ ಅವರ ರಾಜ್ಯ ಕಲ್ಯಾಣ ಸುಮಾರು ವರ್ಷಗಳಿಂದ ನಮ್ಮ ಜೊತೆ ಇದ್ದಂತ ಇನ್ನೊಬ್ರು ವಿಶೇಷವಾಗಿ ನಮ್ಮ ರಾಜ್ಯ ಇತ್ತೀಚೆಗೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದೆ ಚಂದ್ರವೀರ ಅವರ ಮಾತೃಭಾಷೆ ತಮಿಳು ಆದ್ರೆ ಅವರು ಕರ್ನಾಟಕದಲ್ಲಿ 25 ವರ್ಷ ಇರೋದ್ರಿಂದ ಅವರು ಕನ್ನಡಿಗರಾಗಿ ಕರ್ನಾಟಕ ರಕ್ಷಣಾ ವೇದಿಕೆ 37 ವರ್ಷ ನಮ್ಮ ಕರ್ನಾಟಕದಲ್ಲಿ
ಹುಟ್ಟಿ ಕರ್ನಾಟಕದಲ್ಲಿ ಪಡೆದು ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡಿ ಕನ್ನಡ ಸಂಘಟನೆ ಸೇರ್ಕೊಂಡಿದ್ದಾರೆ. ಇನ್ನೊಬ್ಬರು ವಿಶೇಷವಾಗಿ ಬೆಂಗಳೂರು ನಾರಾಯಣ ಸರ್ ಅಂತ, ನಾರಾಯಣ ಸರ್ ವಿಶೇಷ ಇವರು ಮೂರು ಜನ, ಜೊತೆಗೆ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಪುನೀತ್ ಇವರು ಬಂದಿದ್ದಾರೆ, ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಶಿವರಾಜ್ ಇವರು ಬಂದಿದ್ದಾರೆ, ನಮ್ಮ ರಾಜ್ಯ ಉಪಾಧ್ಯಕ್ಷ ಮಂಜೇಶ್, ರಾಜ್ಯ ಕಾರ್ಯದರ್ಶಿ ಅಂತ ಇನ್ನೊಬ್ರು ಉಪಾಧ್ಯಕ್ಷರು ನಮ್ಮ ಉಮೇಶ್ ಗೌಡರು. ಸ್ವಲ್ಪ ನಮ್ಗೆ ಅದು ಯಾಕೋ ಎಡ್ವರ್ಟ್ ಆಗ್ತಾ ಇದೆ ಹೆಸರು, ಆದ್ರೆ ಆ ಪೇಜರ್ ಮಾಡ್ಕೊಂಡ್ಬಿಡಿ ಉಮೇಶ್ ಗೌಡರು. ಇವತ್ತೇನ ನಮ್ಗೆ ನೆಲಮಂಗ್ಲ ಬಂದ್ರೆ ಉಮೇಶ್ ಗೌಡರು ಇವತ್ತು ವಿಶೇಷವಾಗಿ ಏನಂತಾರೆ ನಕ್ಷತ್ರ ಧುವ ನಕ್ಷತ್ರ ಆ ರೀತಿ ಬಳಿತು ಕಳಕ್ಕಂತ ಹೊಳೆದು. ಇವತ್ತು ಸುಮಾರು ವರ್ಷ ಆದ್ರೆ ಕಾಣಿಸಿಲ್ಲ, ಮಂಜು ಮೋಡ್ಕೊಂಡೆ ಅಲ್ಲಲ್ಲೆಲ್ಲ ಕಾಣಿಸಿಲ್ಲ, ಇವಾಗ ಕರೆಕ್ಟ್ ಕಾಣಿಸ್ತು. ಅತ್ಯಂತ ವಿಶೇಷ ನನಗೆ ನಾನು ಅವ್ರನ್ನ ಅಪ್ಡೇಟ್ ಮಾಡಿ ಯಾಕಂದ್ರೆ ಆ ಜಾಗದಲ್ಲಿ ನೋಡಿದ್ರೆ ತುಂಬಾ ದಿನ ಆಗಿತ್ತು. ಇನ್ನೊಬ್ರು ನಾಗೇಶ್ ಅವರು ಬಂದಿದ್ದಾರೆ ನಮ್ಮ ಪತ್ರಿಕಾ ಕಾರ್ಯದರ್ಶಿ, ಇನ್ನು ನಮ್ಮ ಬೆಂಗಳೂರು ನಗರ ಕಾರ್ಯದರ್ಶಿ ಜಗದೀಶ್ ದೊಡ್ಡ ಅವರು, ಮತ್ತೆ ನಮ್ಮ ಸರ್ವಜ್ಞ ಕ್ಷೇತ್ರದ ಪರಮೇಶ್ವರ್ ಅವರು, ಯಾರಿಗೆ ಗೊತ್ತಿಲ್ಲ ಅನ್ಸುತ್ತೆ ಪರಮೇಶ್ವರ್ ಅಂತ ಅವರು, ಆಮೇಲೆ ನಮ್ಮ ಯಲಂಕ ಕ್ಷೇತ್ರದ ಇನ್ನೊಬ್ಬ ಏನಂದ್ರೆ ಇವ್ರೇನಂದ್ರೆ ಈ ಏನಂತ ಅನ್ಬೇಕಂದ್ರೆ ನನಗೆ ಗೊತ್ತಾಗುತ್ತೆ, ಈ ಸಂಘಟನೆ ಮಾಡ್ತಾರಲ್ಲ ಮನೆ ಮನೆ ಮನೆಗೆ ಹೋಗಿ ಆತ ದಾಸೆಯ ದಾಸೆ ದಾಸೆ ಅಂತ ಬೇರೆ ಬೇರೆ ಹೋಗ್ಬಿಡ್ತೀನಿ, ಆತರ ಮನೆ ಮನೆ ಹೋಗಿ ಸಂಘಟನೆ ಕಟ್ಟುವಂತ ಕನ್ನಡ ದಾಸ. ಅದೇ ರೀತಿ ಇನ್ನೊಬ್ರು ರಣದೀರ್ ಪಡೆಯ ಹರೀಶ್ ಅವರು ವಿಶೇಷ ಅತಿಥಿ ನಮ್ಮ, ಎಲ್ಲಿ ಹರೀಶ್ ಅವರು ಸರ್ ಎಲ್ಲಿ ಸರ್ ಬರ್ತೆ ಅಂತ ಹೇಳಿದ್ರು, ನಾನು ಬರ್ತೆ ಈ ವರ್ಷ ಮಾಡಲ್ಲ ಅಪ್ಪ ಉತ್ತರ ಕರ್ನಾಟಕದಲ್ಲಿ ಬೇರೆ ಬರ 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 ಏನ್ ಸರ್ ನೀವು ಮಾಡಿಲ್ಲಂದ್ರೆ ಹೇಗೆ ಮಾಡ್ಲೇಬೇಕು ನೀವು ಹೆಂಗೆ ಸರ್ ಅಂತ, ಇಲ್ಲಪ್ಪ ಕ್ಯಾನ್ಸಲ್ ಮಾಡಿ ಮಾಡಿ ಮತ್ತೆ ಎಲ್ಲಿ ಸರ್ ನಾಳೆ ಆಗಲ್ಲ, ಇಲ್ಲಪ್ಪ ನಾವೆಲ್ಲ ಅಂಜನಾದ್ರೆ ಬಿಟ್ಟು ಹೋಗ್ತಾ ಇದ್ದಂಗೆ ಸರ್ ನಾನು ಬರ್ತೀನಿ ನಿಮ್ ಜೊತೆಗೆ ವರ್ಷ ವರ್ಷ ಇದ್ದೀನಿ ಬರ್ತೆ ಅಲ್ಲಿ ಯಾಕೆ ಸರ್ ಈ ವರ್ಷ ನಾನು ಬಿಟ್ಟು ಹೋಗ್ತೀರಾ ಅಂತ ಬಂತು ಬಂದು ಇನ್ನು ನಮ್ಮ ಬೆಂಗಳೂರಿನವ್ರ ಎಲ್ಲ ಮುಗಿತು. ಇನ್ಯಾರು ಇದ್ದಾರೆ ಬೆಂಗಳೂರಿಂದ, ಇನ್ನು ಅನೇಕ ಜನ ಕಾರ್ಯಕರ್ತರು ಬಂದಿದ್ದಾರೆ, ಯಲಂಕದ ಕಾರ್ಯಕರ್ತರು ಬಂದಿದ್ದಾರೆ, ರಾಜೇಶ್ ಬಂದಿದ್ದಾರೆ, ನಮ್ಮ ಯಲಂಕದ ತುಂಬಾ ಜನ ಬಂದವರಪ್ಪ, ನಮ್ಮ ನೆಲಮಂಗಲದಿಂದ ಬಂದವ್ರೆ ರಾಜೇಶ್ ಮಾತ್ರ ಹೇಳಕ್ಕಾಗತ್ತೆ ಸಭೆಗೆ ಸೇರಿಸ್ಬಿಟ್ಟೆ ಕಿಲಾಡಿನಲ್ಲಿ. ಆಮೇಲೆ ಈ ಚಳುವಳಿಯ ಉಸ್ತುವಾರಿ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾದಂತಹ ಶಕ್ತಿ ನಿಮ್ಗೆಲ್ಲರಿಗೂ ಗೊತ್ತು. ಹಾಡು ಅವ್ರದ್ದು ಮುಂದೆ ಅವರು ಭಾಷಣಕಾರರು ಅವ್ರೆ, ಹಾಡುಗಾರರು ಅವ್ರೆ, ಇಡೀ ಫಿಲ್ಮದ ನಿರ್ದೇಶಕರು ಅವರು, ಕಲಾವಿದರು ನಮ್ಮ ಚಂದ್ರಿಗೆ ಅವರು ಸಹ ನಮ್ಗೆ ಹೋರಾಟದಲ್ಲಿ ಸಿಕ್ಕಿರೋ ರೋಡಲ್ಲಿ ಸಿಕ್ಕಿದಂತ ಒಬ್ಬ ಹೋರಾಟಗಾರನಿಗೆ ನಾವು ರಾಯಚೂರಿನ ಅಲ್ಲ ಗುಲ್ಬರ್ಗ ಕಲಬುರಗಿಯ ಸಂಚಾಲಕ ಆಗಿ ಲೆಟರ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಿದ್ವಿ. ಒಂದು ದಲಿತ ಹೋರಾಟದಲ್ಲಿ ಕೊಡಗು ನಿಂತಿದ್ರು, ನಾವು ಟೀ ಕುಡಿಕೆ ನಿಂತು ಏನ್ ಹೋರಾಟ ಮಧ್ಯ ಅಂತ ಫಸ್ಟ್ ನಾವು ಕರ್ನಾಟಕ ಪ್ರವಾಸ ನಿಂತ್ಕೊಂಡು ನೋಡ್ತಾ ಏನ್ ಹೋರಾಟ ನೋಡೋಣ ಟೀ ಕುಡಿದ ನಿಂತ್ಕೊಂಡು ನಾನು ಫಸ್ಟ್ ಉತ್ತರ ಕರ್ನಾಟಕ ಪ್ರವಾಸ ಹಾಕಿ ನಮ್ಮನ್ನೆಲ್ಲ ಈಚೆ ಹಾಕಿದ್ಮೇಲೆ ನಾನು ಬೀದರ್ ಹೋಗಿ ಸನ್ಮಾನ ಮಾಡಿಕೊಂಡು ಮಸಿ ಬಳಿದವ್ರಿಗೆ ಸನ್ಮಾನ ಬಂದಿ ಸರ್ ಹೋಗಿ ವಾಪಸ್ ಬರ್ಬೇಕಾದ್ರೆ ಸ್ಕಾಸ್ಪೆದಲ್ಲಿ ಯಾರು ಹೋರಾಟ ಮಾಡ್ತಾರಲ್ಲ ಏನ್ ಹೋರಾಟ ನೋಡೋಣ ದಲಿತ ಸಂಘಟನೆ ಹೋರಾಟ ನಡೀತಾ ಇತ್ತು. ಇವತ್ತು ಲಿಂಗಾಯತರಲ್ಲಿ ನಿಂತ್ಕೊಂಡವ್ರಲ್ಲ ಯಾರು ಬಂದ್ರು ಸರ್ ರಕ್ಷಣೆ ಇವರು ಶರಣು ಕಟ್ಕೊಂಡು ಇವ್ರು ಯಾಕೆ ಬಂದವ್ರೆ ನೋಡಿದ್ದೆ ಇಲ್ಲ ಸರ್ ನಾನು ಸಂಘಟನೆ ಸೇರ್ಕೊಂಡು ಬನ್ನಿ ಸರ್ ನಾವು ಕೊಟ್ಟಿದ್ದವ್ರಿ ಸಂಚಾಲಕ ಅಂತ ಸದಾಯಿಸ್ಬೇಕು. ಇವಾಗ ಸಂಚಾಲಕ ಹೋಗಿ ಉತ್ತರ ಕರ್ನಾಟಕ ದೇಶಕ್ಕೆ ಹೋಗಿ ನಮ್ಮ ಮೈಸೂರು ಭಾಗದಲ್ಲೆಲ್ಲ ಬಂದು ಏನೇನೋ ಕಾರ್ಯಕ್ರಮ ಮಾಡ್ತಾರೆ ಅಷ್ಟೇ ಬಿಡ್ತಾರೆ ಖುಷಿ ನಮ್ಗೆ ನನಗೆ ನನ್ಗಿಂತ ಜಾಸ್ತಿ ಬೆಳೆದ್ರು ಖುಷಿ ಪಡುವಂತ ಒಬ್ಬ ಹೋರಾಟ ಪ್ರವೀಣ್ ಶೆಟ್ಟಿ ತರ ಸಾವಿರ ಜನ ನನ್ಗಿಂತ ಜಾಸ್ತಿ ಇದ್ರು ಸಾವಿರ ಜನ ಇದ್ರು ಅತ್ಯಂತ ಖುಷಿ ಪಡುವಂತ ಮನುಷ್ಯ ನಾನು ಸ್ವಲ್ಪ ನೀರಾವರಿ. ಅದಾದ್ಮೇಲೆ ಇನ್ನೊಬ್ಬ ಆಂಜನೇಯ, ಆಂಜನೇಯ ಯಾವ ರೀತಿ ನೆಗಿತಾನೋ ಅದೇ ರೀತಿ ನೆಗೆಯನು ಒಬ್ಬ ಯಾರಂತ ಹೇಳಿ ಅವನು ಹಾಗೇನೆ ನಮ್ಗೆ ಕೊಪ್ಪದಲ್ಲಿ ಸಂಘಟನೆ ಮಾಡ್ತೀನಿ ಅಂತೇಳಿ ಒಬ್ಬರು ಜಿಲ್ಲಾಧ್ಯಕ್ಷರು ಬಂದಿದ್ರು. ಏನ ಹೆಸರು? ವೆಂಕಟೇಶ್. ವೆಂಕಟೇಶ್ ಬಂದ್ರು ಸ್ವಲ್ಪ ರಾಜಕಾರಣಿ ಸ್ವಲ್ಪ ಬೆತ್ತಿದ್ರು. ಈ ಆಂಜನೇಯ ಬಿಡ್ತಾನೆ ಕನಗಿರೋರನ್ನ ತಲೆ ಮೇಲೆ ಕೂತ್ಕೊಂಡು ಮರ ಹಾಕಿ ಸಾಸ್ಕಿನ ಹೋರಾಟ ಬಂದಿದ್ರು. ಸಾಸ್ಕಿನ ಹೋರಾಟ ಸಾಸ್ಕಿನ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕನ್ನಡಿಗರು ಅವಮಾನ ಅವರು ಬಂದಿದ್ರು. ಬಂದವಾಗ ಏನ್ ನೆಗಿತಾ ಇದ್ರಲ್ಲ ಆಂಜನೇಯ ತರ, ಯಾರಪ್ಪ ಇದು ವೆಂಕಟೇಶ್ ಯಾರು ಕರ್ಕೊಂಡ್ ಬಂದ ಹುಡುಗ ಪಾರಿ ಎಗಿರ್ತಾನ ಏನು ಇದು ನೋಡ್ತಾ ಇದ್ದ ಏನ್ ಹೊಡೆಯೋಕ್ ಹೋಗ್ತಾನೆ ತೆಗಿಯಕ್ ಹೋಗ್ತಾನೆ ಆರೋಗ್ ಹೋಗ್ತಾನೆ ಎಷ್ಟು ವರ್ಷ ಇದ್ದಾರೆ
2006 ಅಂದ್ರೆ 13 ವರ್ಷ ಅಲ್ಲ 15 ವರ್ಷ ಆಯ್ತು 14 ವರ್ಷ ಆಯ್ತು ಅಭಿವೃದ್ಧಿ ಆಗಬೇಕು ಮತ್ತೆ ನಾವು ಇದರಲ್ಲಿ ಉತ್ತರ ಕರ್ನಾಟಕದ ಮೇಲೆ ನೆರೆ ಏನು ಬಂದಿದೆ ಏನು ಮನೆ ಮಠವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ತರಿಸಿ ಅವರಿಗೆ ಅವರಿಗೂ ಸಹ ಪರಿಹಾರವನ್ನು ಕೊಡೋದು ಮುಖಾಂತರ ಕನ್ನಡಿಗರಿಗೆ ಅತಂತ್ರವಾಗಿ ದಾರಿಯಲ್ಲಿ ಇರಬೇಕಂತ ಒಂದು ಮನೆ ಕೊಡ್ತಾಯಿದ್ದೀವಿ ಮತ್ತೆ ಇನ್ನು ಆಂಜನಾದ್ರಿ ಬೆಟ್ಟ ಏನಿಲ್ಲ ಬರಲಿಕ್ಕೆ ಇರಲಿಕ್ಕೆ ವ್ಯವಸ್ಥೆ ಮೂಲಭೂತ ಸೌಕರ್ಯ ಮತ್ತು ಸುತ್ತಮುತ್ತಲಿನ ಐತಿಹಾಸಿಕ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕಂತ ಮನೆ ಕೊಡ್ತಾಯಿದ್ದೀವಿ ಕೂಡಲೇ ಇದ್ರ ಬಗ್ಗೆ ಗಮನ ಕನ್ನಡ ಕುಲದೇವರ ಆಂಜನೇಯನ ದರ್ಶನ ಪಡೆದು ನಿನ್ನೆ ರಾತ್ರಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ಜಿಯವರ ಒಂದು ನೇತೃತ್ವದಲ್ಲಿ ಪಂಪಣ್ಣ ನಾಯಕ ಅವರ ಸಮ್ಮುಖದಲ್ಲಿ ಎಲ್ಲ ಜಿಲ್ಲೆಗಳ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ಆಗಬೇಕು ಒಂದು ವಸತಿ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರಬಹುದು ಶೌಚಾಲಯ ಪ್ರತಿಯೊಂದು ಒಂದು ಸಾಂಸ್ಕೃತಿಕ ಭವನ ಮತ್ತು ಇರೋದಕ್ಕೆ ಕೋಣೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಅಹೋರಾತ್ರಿ ಭಜನೆ ಚಳವಳಿ ಮುಖಾಂತರ ನಾವೆಲ್ಲರೂ ಆಂಜನೇಯನ ಹಾಡುಗಳನ್ನು ಭಕ್ತಿ ಗೀತೆಗಳನ್ನು ಹಾಡಿ ರಾತ್ರಿಯನ್ನು ಕಳೆದು ಬೆಳಗ್ಗೆ ಪೂಜೆ ಮುಗಿಸಿ ಅಲ್ಲಿ ಮಾನ್ಯ ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟು ಇಲ್ಲಿ ಭಾಗದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಆತ್ಮೀಯ ಸಹೋದರರಾದ ಪರಮಣ್ಣ ಮನಹಳ್ಳಿ ಸಾಹೇಬರಿಗೆ ಎಲ್ಲ ಕಾರ್ಯಕರ್ತರು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಈ ಪತ್ರದಲ್ಲಿದೆ. ತಾವು ದಯವಿಟ್ಟು ಅದನ್ನು ಆಲಿಸಿ ಸೂಕ್ತ ಕ್ರಮ ತೆಗೆದುಕೊಂಡು ತಾವುಗಳು ಮುಂದಿನ ದಿನ ಈ ಭಾಗ ಐತಿಹಾಸಿಕ ಕ್ಷೇತ್ರ ಇಲ್ಲಿ ಕಿಷ್ಕಿಂದ ಇರಬಹುದು ಕೃಷ್ಣದೇವರಾಯರ ಒಂದು ಜನ್ಮಸ್ಥಳ ಆಗಿರ್ಬೋದು ಇಲ್ಲಿ ಪಂಪಾ ಸರೋವರ ಆಗಿರ್ಬೋದು ವೃಂದಾವನ ಆಗಿರ್ಬೋದು ಆದಿಶಕ್ತಿ ದುರ್ಗೆ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರಗಳನ್ನು ತಾವು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ತಾವು ಕೂಡ ಒಂದು ಪ್ರಯತ್ನವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ. ಇವತ್ತೇನು ನಿನ್ನೆ ತಾನೇ ತಾವೆಲ್ಲರೂ ಕೂಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ರಾಜ್ಯಾಧ್ಯಕ್ಷರಂತ ಮಾನ್ಯ ಆತ್ಮೀಯರಂತ ಪ್ರವೀಣ್ಜಿಯವರೇ ಜೊತೆಗೆ ಪಂಪಣ್ಣ ನಾಯಕರೇ ಮತ್ತು ಎಲ್ಲ ಜಿಲ್ಲೆಯ ಶರಣು ಅವರೇ ಜೊತೆಗೆ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರೇ ಮತ್ತು ನಮ್ಮ ಎಲ್ಲ ಈ ಭಾಗದ ಸ್ನೇಹಿತರೆ, ಈಗಾಗಲೇ ನಮ್ಮ ರಕ್ಷಣಾ ವೇದಿಕೆಯವರು ನಿನ್ನೆ ತಾನೇ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಅಲ್ಲಿಯೇ ವಾಸ್ತವ್ಯ ಮಾಡಿ ಅಲ್ಲಿ ರಾತ್ರಿ ಪ್ರಸಾದ ತೆಗೆದುಕೊಂಡು ಬೆಳಗ್ಗೆ ಅದು ಟಿಫಿನ್ ಮಾಡೋದ್ರ ಮುಖಾಂತರ ಇವತ್ತು ನನಗೂ ಸಹಿತ ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಂದರೆ ಇದು ಹನುಮನ ಜನಿಸಿದ ನಾಡು, ಆದ ಕಾರಣ ಜೊತೆಗೆ ವಿಶೇಷವಾಗಿ ಪ್ರವಾಸೋದ್ಯಮ ತಾಣ ದುರ್ಗಾದೇವಿ ದೇವಸ್ಥಾನ ಇರ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು, ಪಂಪಾ ಸರೋವರ ಇರ್ಬೋದು, ಅನೇಕ ಋಷಿಮುಖ ಪರ್ವತ ಅನೇಕ ಒಂದು ಪ್ರವಾಸೋದ್ಯಮ ತಾಣ ಆಗಿರೋದರಿಂದ ಇದರ ಅಭಿವೃದ್ಧಿಗಾಗಿ ಈಗಾಗಲೇ ನಾವು ನಮ್ಮ ಸನ್ಮಾನ್ಯ ಸಚಿವರತ್ರ ಸಹಿತ ಮಾತನಾಡೋದ್ರ ಮುಖಾಂತರ ಆದಷ್ಟು ಬೇಗನೆ ತಮ್ಮ ಬೇಡಿಕೆಗಳನ್ನು, ಯಾಕೆಂದರೆ ಪ್ರತಿಯೊಬ್ಬರು ಜನರು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇರೋದರಿಂದ ಅವರಿಗೆ ಮೂಲಭೂತ ಸೌಕರ್ಯಗಳು ವಸತಿ ಇರ್ಬೋದು, ಪ್ರಸಾದ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲದಕ್ಕೂ ಸಹಿತ ಆದಷ್ಟು ಬೇಗನೆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಗಮಿಸಿದಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಹಿತ ಅಭಿನಂದನೆಗಳು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ. 20ನೇ ತಾರೀಕು 19ನೇ ತಾರೀಕು ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ನಮ್ಮ ಭಜನೆ ಕಾರ್ಯಕ್ರಮ ಮುಖಾಂತರ ಅಹೋರಾತ್ರಿ ಉತ್ತರ ಕರ್ನಾಟಕದ ಭಾಗದ ಜನರು ನೆರೆ ಹಾವಳಿಯಿಂದ ಏನು ಮನೆ ಮಠವನ್ನು ಕಳ್ಕೊಂಡಿದ್ದಾರೆ ಅವರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಈ ಕೂಡಲೇ ಪರಿಹಾರವನ್ನು ಘೋಷಣೆ ಮಾಡಬೇಕು, ರಾಜ್ಯ ಸರ್ಕಾರ ಕ್ರಮವನ್ನು ತಗೋಬೇಕನ್ನುವಂಥ ಒತ್ತಾಯವನ್ನು ಮಾಡುವುದ್ರ ಮುಖಾಂತರ ಶಿಷ್ಕಿಂದ ಆಂಜನಾದ್ರಿ ಬೆಟ್ಟ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು, ಐತಿಹಾಸಿಕ ಪ್ರದೇಶವಾಗಿ ಮಾಡಬೇಕು. ಕನ್ನಡಿಗರ ಕುಲದೈವ ಆಂಜನೇಯನ ಈ ಪ್ರದೇಶ ಮತ್ತು ಸುತ್ತಲಿನ ಅನೇಕ ಪ್ರದೇಶ ಧರಣಿ ಅಹೋರಾತ್ರಿ ಭಜನೆಯನ್ನು ಮಾಡಿ ಇಲ್ಲಿಂದ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡುವುದ್ರ ಮುಖಾಂತರ ಶಾಸಕರಿಗೂ ಒತ್ತಾಯವನ್ನು ಮಾಡೋದ್ರ ಮುಖಾಂತರ
ಮುಂದಿನ ಕೆಲಸಕ್ಕಾಗಿ ಹೋರಾಟ ಶೀಘ್ರವಾಗಲಿ ಅನ್ನೋ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ರಾಹಿಮಾಂ ಕೃಪಯಾ ದೇವಾ ಶರಣಾಗತಂ ಸಲ ಅನ್ಯದಾಂ ಶರಣಂ ನಾಸ್ತಿ ತ್ವಯೇವಾ ಶರಣಂ ತಸ್ಮಾತ್ ಕರ್ಮ ಹವೇ ಅಕ್ಷರಕ್ಷಣಾ ರಾಹಿಮಾಂ ಕೃಪಯಾ ದೇವಾ ಶರಣಾಗತಂ ಸಲ ಅನ್ಯದಾಂ ಶರಣಂ ನಾಸ್ತಿ ತ್ವಯೇವಾ ಶರಣಂ ತಸ್ಮಾತ್ ಕರ್ಮ ಹವೇ ಅಕ್ಷರಕ್ಷಣಾ ರಾಜಶೇಖರಾದ ರೀತಿಯ ಪ್ರವೀಣ್ಜಿ ಅವರಿಗೆ ಸ್ವಾಮಿ ಶರಣಂ ಅಯ್ಯಪ್ಪನ ಪ್ರಸಾದ ಜೊತೆಗೆ ಗುರು ರಾಘವೇಂದ್ರ ಆಶೀರ್ವಾದ ಯಾವತ್ತೂ ಇರಲಿ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ಹಾರೈಸಿ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರೋಣ. ಎಲ್ಲರಿಗೂ ಭರತರೇ.